Hello friends, ellarigu namaskara. Welcome back to my channel chaithradeepvlogsinkannada. Friends, ivattu belige inda nanna vlog na start maartta idini. So belige breakfast ge anta heli one pot recipe pongal na maartta idini. So banni quick aagi hege pongal maartini, tumbane tasty agirutte. So ee tara way alli neevu pongal na maadodrinda. So nanu torisidanta glass alli one glass ashtu hesaru bele na chenagi roast maadkonta idini. So adad nantra ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಮೆಣಸು ಮತ್ತು ಒಂದು 1/4 ಇಂಚಷ್ಟು ಶುಂಠಿನ ಹಾಕಿ ಫ್ರೈ ಮಾಡ್ಕೋತೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದಾದ ನಂತರ ಹಸಿರು ಮೆಣಸಿನಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಕರಿಬೇವು ಮತ್ತು ಈರುಳ್ಳಿ ಮೀಡಿಯಂ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ನಾನು ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ಸಣ್ಣ ಗಾತ್ರದ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಟೊಮ್ಯಾಟೊ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ, 1/4 ಟೇಬಲ್ಸ್ಪೂನಷ್ಟು ಅರಿಶಿನ. ಸೊ ಇದಿಷ್ಟು ಫ್ರೈ ಆದ ನಂತರ ನಾನೇನು ಹೆಸರು ಬೇಳೆನ ಹುರಿದಿಟ್ಕೊಂಡಿದ್ದೆ ಅದಕ್ಕೆ 1/2 ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಂಡು ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇವಾಗ 1/2 ಗ್ಲಾಸ್ ಆಯ್ತಲ್ವಾ. ಸೊ 1/2 ಗ್ಲಾಸ್ ಅಂದರೆ ನಾನು 5 ಗ್ಲಾಸಷ್ಟು ನೀರನ್ನು ಹಾಕಿ 2 ಟೇಬಲ್ಸ್ಪೂನ್ ಕಡಲೆಬೀಜನ ಹಾಕಿ ಉಪ್ಪು ಹಾಕಿ ಮುಚ್ತಾ ಇದ್ದೀನಿ. ಸೊ ಇವಾಗ ಇದನ್ನು ನಾವು 3 ವಿಷಲ್ ಆಗೋದಕ್ಕೆ ಬಿಡಬೇಕು. 3 ವಿಷಲ್ ಆದಮೇಲೆ ಪ್ರೆಷರ್ ಎಲ್ಲ ಹೋಗಿದ್ದಾದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬೆಂದಿದೆ. ನಾವು ಡಬಲ್ ಕ್ವಾಂಟಿಟಿ ನೀರು ಹಾಕೋದ್ರಿಂದ ಚೆನ್ನಾಗಿ ಅನ್ನ, ಹೆಸರು ಬೇಳೆ ಎರಡೂ ಕೂಡ ಬೆಂದು ಮೆತ್ತಗಾಗುತ್ತೆ. ಮತ್ತು ಕ್ವಾಂಟಿಟಿನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಏನು ಹೆಸರು ಬೇಳೆ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ 1/2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಓಕೆನಾ. ಸೊ ಟೇಸ್ಟ್ ಅಂತೂ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನನಗೆ ಗಟ್ಟಿ ಅನಿಸ್ತಾ ಇದೆ. ಸೊ ಹಾಗಾಗಿ ಬಿಸಿ ನೀರನ್ನ ಆ್ಯಡ್ ಮಾಡ್ತೀನಿ, ಹಾಗೆ ಕೊಬ್ಬರಿನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನಾವು ಕೊಬ್ಬರಿನ ಹಾಕಿ ಬಿಸಿ ನೀರನ್ನ ಹಾಕೋದ್ರಿಂದ ಕೊಬ್ಬರಿಲಿ ಇರುವಂಥ ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಕೊಳುತ್ತೆ. ಸೊ ಆ ಎಣ್ಣೆ ಅಂಶ ಬಿಡಲಿ ಅಂತ ಹೇಳಿ ಫಸ್ಟಿಗೆ ಕೊಬ್ಬರಿನ ಹಾಕಿ ನಂತರ ನಾನು ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದು 2 ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡ್ರೆ ಸೊ ಕ್ವಿಕ್ಕಾಗಿರುವಂಥ 1 ಪಾಟ್ ರೆಸಿಪಿ ಪೊಂಗಲ್ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. ಸೊ ಇದಕ್ಕೆ ನಾನು ಚಟ್ನಿನ ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಫ್ರೆಂಡ್ಸ್, ಬಿಸಿ ಬಿಸಿ ಆಗಿರುವಂಥ ಪೊಂಗಲ್ ರೆಡಿ ಆಯಿತು. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ಗಟ್ಟಿ ಚಟ್ನಿ ಜೊತೆ. ಸೊ ಬೇಕಂದರೆ ನೀವು ರಾಯ್ತಾ ಜೊತೆ ಕೂಡ ತಿನ್ಬೋದು. ಸೊ ನನಗನ್ಸುತ್ತೆ ಪೊಂಗಲ್ಗೆ ಚಟ್ನಿ ಚೆನ್ನಾಗಿರುತ್ತೆ ಅಂತ. ಸೊ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಒಳ್ಳೆ ಘಮ ಬರ್ತಾ ಇದೆ. ಸೊ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ತೀನಿ. ಸೊ ಅಷ್ಟರಲ್ಲಿ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚೈತ್ರಾದೀಪ್ ಬ್ಲಾಗ್ಸಿನ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಒಂದು 1/2 ಗಂಟೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಸೊ ರೆಸ್ಟ್ ಮಾಡಿ ಆದಮೇಲೆ ಒಂದು 10 ನಿಮಿಷ ಮನೇಲೇ ವಾಕ್ ಮಾಡ್ತೀನಿ. ವಾಕ್ ಆದಮೇಲೆ ಬಿಸಿನೀರು ಕುಡಿದು ನಂತರ ನಾನು ನನ್ನ ಏನು ಕೆಲಸಗಳಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಲ್ಲೂ ನನ್ನ ಫಸ್ಟ್ ಕೆಲಸ ಸ್ಟಾರ್ಟ್ ಆಗೋದು ಬಂದು ಬೆಡ್ರೂಮಿಂದ. ಸೊ ಯಾಕಂದರೆ ಎಲ್ಲ ಸ್ನಾನ ಮಾಡಿ ಟವಲ್ಗಳೆಲ್ಲ ಅಲ್ಲಲ್ಲೇ ಒದ್ದೆ ಟವಲ್ಸ್ ಎಲ್ಲ ಅಲ್ಲಲ್ಲೇ ಬಿಸಾಡಿ ಹೋಗಿರ್ತಾರೆ. ಸೊ ಅದೆಲ್ಲನೂ ತೆಗೆದು ಬಿಸಿಲಿಗೆ ಹಾಕಿ ಆಮೇಲೆ ಬೆಡ್ಡೆಲ್ಲ ನೀಟಾಗಿ ಸೆಟ್ ಮಾಡಿ ಬ್ಲ್ಯಾಂಕೆಟ್ಸ್ ಎಲ್ಲ ಫೋಲ್ಡ್ ಮಾಡಿ ಸೊ ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಮಗಳು ಇವಾಗ ಮನೇಲಿಲ್ಲ ಅಂದರೆ ಊರಿಗೆ ಹೋಗಿದ್ದಾಳೆ ದಸರಾ ಹಾಲಿಡೇಸ್ಗೆ ಅಂತ. ಸೊ ಅವಳು ಏನಾದರೂ ಮನೇಲಿದ್ದರೆ ಯಾವುದು ಒಂದು ಕಡೆ ಇರಲ್ಲ. ಮಕ್ಕಳಂದರೆ ಹಾಗೆ ಎಲ್ಲ ಆಟ ಆಡೋಕ್ಕೆ ಆಟ ಸಾಮಾನೆಲ್ಲ ತೊಗೊತಾಳೆ, ಎಲ್ಲ ಅಲ್ಲಲ್ಲೇ ಬಿಸಾಡಿರ್ತಾಳೆ.
ಬಟ್ ಇವಾಗ ಅವಳು ಇಲ್ಲದೇ ಇರೋದ್ರಿಂದ ಎಲ್ಲ ಥಿಂಗ್ಸು ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಲ್ಲಲ್ಲೇ ಇದೆ. ಸೊ ಹಾಗಾಗಿ ಅಷ್ಟೊಂದೇನು ಕ್ಲೀನಿಂಗ್ ಇಲ್ಲ ಎತ್ತಿಡೋಂಥದ್ದು. ಚಿಕ್ಕ ಪುಟ್ಟ ಏನೇನಿದೆ ಅದನ್ನೆಲ್ಲ ಎತ್ತಿಟ್ಕೊಂಡು ನಾನು ಫಸ್ಟು ಎಲ್ಲಾನು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ತುಂಬ ಓವರಾಗಿ ಡೀಪಾಗಿ ಏನು ಮಾಡೋಕ್ಕೆ ಹೋಗೋದಿಲ್ಲ ನಾನು, ಯಾಕಂದರೆ ಈಗ ಆಲ್ರೆಡಿ ನನಗೆ 9th month ಇರೋದ್ರಿಂದ ನನಗೆ ಅಷ್ಟು ಬೆಂಡ್ ಆಗೋದಕ್ಕಾಗಲಿ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ. ಆಲ್ಮೋಸ್ಟ್ ಅಮ್ಮನೇ ಪಾಪ ಬಂದಿದ್ದಾಗ ಎಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿ ಹೋಗಿದ್ರು, ನೀನೇನು ಮಾಡಬೇಡ ಆಗಲ್ಲ ಅಂತ ಹೇಳಿ. ಸೊ ನಾನೇನಂದರೆ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಬಾಲ್ಕನಿ ಕಸ ಎಲ್ಲ ಫಸ್ಟು ಗುಡಿಸ್ಕೊಂಡ್ಬಿಡ್ತೀನಿ. ಸೊ ಕಸ ಎಲ್ಲ ಗುಡಿಸಿ ಆಯಿತು. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಮಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು 3 balconies ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಂದ್ಬಿಡ್ತೀನಿ. ಅದಾದಮೇಲೆ ಫಸ್ಟ್ ಒಂದು ಈ ಸೈಡ್ ಇರೋ ರೂಮ್ನ ಒರೆಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಲಿವಿಂಗ್ ಏರಿಯಾನ ನೀಟಾಗಿ ಎಲ್ಲ ಮಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಮಗೆ ಈ ಟೈಮಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಅಲ್ಲ. ಸೊ ಇದಕ್ಕಿದ್ದಾಗೆ ಒಂದು 5 ನಿಮಿಷ ಪೇಯ್ನ್ ಬರೋದು, ಈ 9th month ಸ್ಟಾರ್ಟ್ ಆದಮೇಲೆ ಲೈಟಾಗಿ ಪೇಯ್ನ್ ಬರೋದು ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಅವಾಗ ನಮಗೆ ಆಟೋಮೆಟಿಕ್ಕಾಗಿ ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಏನು ಮಾಡೋದು ಅಂತ ತುಂಬಾ ನಾವು ಒಂಥರ ಸೆನ್ಸಿಟಿವ್ ಆಗಿ ಇದ್ಬಿಡ್ತೀವಿ. ಒಂದು ಸಣ್ಣ ವಿಷಯದಲ್ಲೂ ನಮಗೆ ನೋವಾಗ್ಬಿಡುತ್ತೆ. ಸೊ ಅಷ್ಟು ಸೆನ್ಸಿಟಿವ್ ಆಗಿರ್ತೀವಿ. ಸೊ ಅಂತಹ ಟೈಮಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ಇನ್ನೂ ಕೆಲಸ ಮಾಡೋದಕ್ಕೆ ಅಷ್ಟು ಬೋರ್ ಆಗಲ್ಲ. ಆ್ಯಂಡ್ ಇನ್ನು ಏನಾದರೂ ಮಾಡಬೇಕು ಅಂತ ನಮಗೆ ಏನೋ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರ್ತೀವಿ. ಸೊ ಹಾಗಾಗಿ ಮೈಂಡ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಜೊತೆಗೆ ಯಾರಾದ್ರೂ ಇದ್ದಾರೆ ಅಂತನೋ ಫೀಲ್ ನನಗೂ ಕೂಡ ಸಿಗುತ್ತೆ. ಸೊ ಮಾಪಿಂಗ್ ಎಲ್ಲ ಮುಗೀತು. ಸೊ ಅದಾದ ನಂತರ ನಾನೆಲ್ಲನೂ ಅಲ್ಲೇ ನೀಟಾಗಿ ತೊಳೆದು ಇಟ್ಬಿಡ್ತೀನಿ. ಸೊ ಫೈನಲ್ಲಾಗಿ ಎಲ್ಲ ಕ್ಲೀನ್ ಆಯಿತು. ಇವಾಗ ನೆಕ್ಸ್ಟು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ. ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಮುಗೀತು. ಸೊ ನೆಕ್ಸ್ಟು ಮಧ್ಯಾಹ್ನ ಟೈಮ್ ಆಯಿತು. ಸೊ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಸೊ ಅಶ್ವಾಗ್ತಾ ಇರುತ್ತೆ, ಯಾಕಂದರೆ ಇವಾಗ ನಾವು ಒಬ್ಬರಲ್ಲ ಇಬ್ಬರಲ್ವ. ಸೊ ಹಾಗಾಗಿ ಕರೆಕ್ಟ್ ಟೈಮ್ಗೆ ಅಶ್ವ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಮರ್ತೋಗಿದ್ರು ಕೂಡ ಅಲ್ಲಿ ಪಾಪು ನನಗೆ ನೆನಪು ಮಾಡ್ತಾ ಇರುತ್ತೆ, ಅಶ್ವಾಗ್ತಾ ಇದೆ, ಊಟ ಬೇಕು, ಹಾಕಿ ಅಂತ. ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ. 2 ಈರುಳ್ಳಿ, ಟೊಮ್ಯಾಟೊ 2 ಮತ್ತು 3 ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟು ನಾನು ಕಟ್ ಮಾಡ್ಕೊತೀನಿ. ಅದಾದಮೇಲೆ ಒಂದು 3 tablespoons ಬನ್ಸಿ ರವೆನ ನೆನೆಸ್ಕೊಂಡಿದ್ದೀನಿ ನಾನು ಜಾರಲ್ಲಿ. ಸೊ ಅದು ಗೋಧಿ ದೋಸೆ ಮಾಡೋದಕ್ಕೆ, ಇನ್ಸ್ಟೆಂಟ್ ಗೋಧಿ ದೋಸೆನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಬಂದು ಕುಕ್ಕರಲ್ಲಿ ಹೆಸರು ಕಾಳನ್ನ ಬೇಯಕ್ಕಿಟ್ಟಿದ್ದೆ. ಸೊ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಚಿಕ್ಕ ಗ್ಲಾಸಲ್ಲಿ 1 glass ಹೆಸರು ಕಾಳನ್ನ ಬೇಯೋದಕ್ಕೆ ಹಾಕಿದ್ದೆ. ಸೊ ಈ ಮಟ್ಟಿಗೆ, ಅಂದರೆ ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ, ಸೊ ಆ ಮಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಅಂದರೆ 3 whistles ಆದರೆ ಸಾಕು. ಈ ಕಡೆ ಎಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೆಸರುಕಾಳು ಪಲ್ಯನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ ಕ್ವಿಕ್ಕಾಗಿ ಹೆಸರುಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಬಾಣಲಿ ಇಟ್ಟಿದ್ದೆ, ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ 2 tablespoons ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1/4 tablespoon ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಆ್ಯಂಡ್ ಎಣ್ಣೆ ಎಲ್ಲ ಸಿಡಿಯುತ್ತೆ ಆಚೆಗೆ ಅಂತ ಹೇಳಿ ಮೇಲೆ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕರಿಬೇವನ ಹಾಕ್ಬಿಟ್ಟು ಕೂಡ ಅದೇ ಥರ ಕ್ಲೋಸ್ ಮಾಡ್ತೀನಿ. ಸೊ ಆಲ್ರೆಡಿ ಸ್ಟೌವೆಲ್ಲ ಕ್ಲೀನ್ ಆಗಿದೆ ಅಲ್ಲ, ಮತ್ತೆ ಗಲೀಜಾಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀನಿ. ಸೊ ನೀವು ಈ ಟಿಪ್ನ ಫಾಲೋ ಮಾಡ್ಬೋದು ಬೇಕನ್ಸಿದ್ರೆ. ಸೊ ಇವಾಗ 2 medium-sized ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೋತೀನಿ.
ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ಈರುಳ್ಳಿ ಫ್ರೈ ಆದರೆ ಸಾಕು. ಇವಾಗ ಏನು ಎರಡು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೆ, ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಟೊಮ್ಯಾಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಸೊ ಎರಡನ್ನೂ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ, ಅಂದರೆ ವಿತಿನ್ 1 ಮಿನಿಟ್ ಅಷ್ಟರಲ್ಲಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಇದು ಸಾಫ್ಟ್ ಆದಮೇಲೆ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಕಾಲು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿ ಎರಡೂ ಸೇರಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ಮೆಲ್ ಹೋಗೋವರೆಗೆ. ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಆಲ್ರೆಡಿ ಏನು ಹೆಸರು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ವಿ ಆ ಹೆಸರು ಕಾಳನ್ನು ಇದಕ್ಕೆ ಹಾಕ್ಕೊತೀನಿ. ಆ್ಯಂಡ್ ನಾವು ನಾರ್ಮಲ್ಲಾಗಿ ಹೆಸರುಕಾಳು ಪಲ್ಯ ಮಾಡೋದಕ್ಕೂ ಈ ಪಲ್ಯ ಮಾಡೋದಕ್ಕೂ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಇದಂತೂ ಸಖತ್ ಯಮ್ಮಿ ಆಗಿರುತ್ತೆ ಸ್ಪೈಸಿಯಾಗಿ. ಸೊ ರೊಟ್ಟಿ ಚಪಾತಿ ಆ್ಯಂಡ್ ಇದನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಲೆವೆಲ್ನ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಸರುಕಾಳು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಲ್ವಾ. ಸೊ ಹಾಗಾಗಿ ನಾನು ಹೆಸರುಕಾಳನ್ನೆಲ್ಲ ಹಾಕ್ಕೊಂಡು ಇವಾಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ಒಂದು ಮಿಕ್ಸ್ ಮಾಡೋಣ. ಆ್ಯಂಡ್ ಇದೇ ಥರದಲ್ಲಿ ನಾನು ಏನು ತೋರಿಸಿದ್ದೀನಿ ಸೇಮ್ ಪ್ರೊಸೀಜರಲ್ಲಿ ನೀವು ಕರಿ ಬೇಕಾದರೂ ಮಾಡ್ಕೋಬೋದು ಆ್ಯಂಡ್ ಗ್ರೇವಿ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ವಾಟರ್ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಚೆನ್ನಾಗಿ ಬಾಯಿಲ್ ಮಾಡೋದ್ರಿಂದ ಒಳ್ಳೆ ಗ್ರೇವಿ ಬರುತ್ತೆ, ಒಳ್ಳೆ ಟೆಕ್ಸ್ಚರ್ ಕೂಡ ಬರುತ್ತೆ. ಆ್ಯಂಡ್ ನೀವು ಕಾಳು ಏನಾದರೂ ಮಾಡ್ತೀನಿ ಸಾರಿ ಸಾಂಬಾರು ಏನಾದರೂ ಮಾಡ್ತೀನಿ ಅಂತಂದರೆ ಸ್ವಲ್ಪ ತೆಂಗಿನಕಾಯಿ ಮಸಾಲಾನ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಕರಿ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ. ಆ್ಯಂಡ್ ನಾನು ಏನು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಅದೇ ನೀರನ್ನು ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ಜಾಸ್ತಿ ಏನು ನೀರನ್ನು ಸೇರಿಸ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಅದು ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕಲ್ವ ಕಾಳಿಗೆ. ಸೊ ಹಾಗಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ನಾವು ನೀರನ್ನೆಲ್ಲ ಸೇರಿಸಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ಹೆಸರುಕಾಳು ಪಲ್ಯ ರೆಡಿ ಆಗುತ್ತೆ. ನೀವು ಬೇಕಂದರೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದು ಕೂಲ್ ಆದಮೇಲೆ ಪಲ್ಯ ಡ್ರೈ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಗೋಧಿ ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಬನ್ಸಿ ರವೆನ ನೆನೆಸಿಟ್ಕೊಂಡಿದ್ದೆ 3 ಟೇಬಲ್ಸ್ಪೂನು. ಸೊ ಆ ಬನ್ಸಿ ರವೆನ ಫಸ್ಟು ಈ ಥರ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸ್ಮೂತಾಗಿ. ಸೊ ನಾವು ಗೋಧಿ ದೋಸೆ ಮಾಡಬೇಕಾದ್ರೆ ಬರೀ ಗೋಧಿ ಹಿಟ್ಟನ್ನ ಹಾಕಿ ಮಾಡೋದಕ್ಕಿಂತ ಈ ಥರ ಬನ್ಸಿ ರವೆನ ನೆನೆಸ್ಬಿಟ್ಟು ಅಥವಾ ನಾರ್ಮಲ್ ಸೂಜಿ ರವೆನ ಕೂಡ ನೆನೆಸಿ ನಾವು ಮಾಡ್ಬೋದು. ಅದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಬಂದುಬಿಟ್ಟು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಈ ಥರ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಗ್ರೈಂಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಗಂಟಾಗಲ್ಲ, ನಾವು ಕೈಯಲ್ಲಿ ಕಲಸಿದ್ರೆ ತುಂಬಾ ಟೈಮ್ ತೊಗೊಳುತ್ತೆ ಆ್ಯಂಡ್ ಗಂಟಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಗಂಟಾಗಲ್ಲ. ಸೊ ಇವಾಗ ನಾನು ತವಾನ ಬಿಸಿಗಿಡ್ತಾ ಇದ್ದೀನಿ. ಬಿಸಿ ಆದ ನಂತರ ನಾವೇನು ಆಲ್ರೆಡಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ಹಾಕಿದ್ರೆ ದೋಸೆ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗೋಧಿ ದೋಸೆ ಅಂತ. ಸೊ ಇವಾಗ ಅದು ಬೆಂದ ಮೇಲೆ ತೆಗೆದು ಮತ್ತೆ ಅದನ್ನು ಫ್ಲಿಪ್ ಮಾಡಬೇಕು ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಕಮ್ಮಿ ಟೈಮಲ್ಲಿ ರೆಡಿಯಾಗುವಂಥ ಒಂದು ಗೋಧಿ ದೋಸೆ ಇದು. ನೀವು ನಾರ್ಮಲಾಗಿ ಗೋಧಿ ಹಿಟ್ಟಲ್ಲೇ ಹಾಕ್ತೀನಿ ಅಂತಂದರೆ ಅಂಟದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಇವಾಗ ನಾನು 3 ದೋಸೆನ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ನನಗೆ 3 ದೋಸೆ ಸಾಕು ಇವಾಗ ಮಧ್ಯಾಹ್ನ ಲಂಚ್ಗೆ. ಸೊ ಇವಾಗ 3 ದೋಸೆ ರೆಡಿ ಆಯಿತು. ಊಟಕ್ಕೆ ಪಲ್ಯ ಹೇಗಾಗಿದೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಪ್ರೆಗ್ನೆಂಟ್ಸ್ ಅಂತೂ ಈ ಗೋಧಿ ದೋಸೆನ ಆರಾಮಾಗಿ ತಿನ್ಬೋದು, ಯಾಕಂದರೆ ಚಪಾತಿಗಿಂತನೂ ತುಂಬಾ ತೆಳುವಾಗಿರುತ್ತೆ. ಸೊ ಚಪಾತಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಇದಾದರೆ ಇನ್ಸ್ಟೆಂಟಾಗುತ್ತೆ. ಸೊ ಹಾಗಾಗಿ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಪಲ್ಯ ಕೂಡ ರೆಡಿ ಆಯಿತು, ಹೆಸರುಕಾಳು ಪಲ್ಯ. ಸೊ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿ ನಾನಿವಾಗ ಊಟ ಮಾಡ್ತಾ ಇದ್ದೀನಿ. ಸೊ ಗೋಧಿ ದೋಸೆ, ಹೆಸರುಕಾಳು ಪಲ್ಯ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ನಾನು ಊಟಕ್ಕೆ. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ನಂಗೆ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಆ್ಯಂಡ್ ರೆಸಿಪೀಸ್ ಎರಡೂ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಏನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಚೈತ್ರಾದಿ ವ್ಲಾಗ್ಸ್ ಇನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಚೈತ್ರಾದಿ ವ್ಲಾಗ್ಸ್ ಇನ್ ಕನ್ನಡ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.